బాను నిన్న సింహాసనా, భూమి నిన్న పాదద పీఠ. బాను నిన్న సింహాసనా, భూమి నిన్న పాదద పీఠ. నర రక్షగే నరనాదయ, నర రక్షగే ನರನಾದಯ. ನನ್ನೊಳು ಬಂದು ವಾಸ ಮಾಡಲು ರೊಟ್ಟಿಯಾದಯ, ನನ್ನೊಳು ಬಂದು ವಾಸ ಮಾಡಲು ರೊಟ್ಟಿಯಾದಯ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಮನ್ನ ತಿಂದ ಪೂರ್ವಜರಂದು ಮರಣ ಕಂಡರು, ನಿನ್ನ ದೇಹವ ಭುಜಿಸಿದ ನಾವು ಸ್ವರ್ಗ ಕಾಣುವೆವು. ಮನ್ನ ತಿಂದ ಪೂರ್ವಜರಂದು ಮರಣ ಕಂಡರು, ನಿನ್ನ ದೇಹವ ಭುಜಿಸಿದ ನಾವು ಸ್ವರ್ಗ ಕಾಣುವೆವು. ನಿನ್ನ ರಕ್ತವೇ ನನ್ನ ಪಾಪವ ತೊಳೆದು ಹಾಕಿದೆ, ನಿನ್ನ ರಕ್ತವೇ ನನ್ನ ಪಾಪವ ತೊಳೆದು ಹಾಕಿದೆ. ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಕ್ತಿ ತಂದಿದೆ, ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಕ್ತಿ ತಂದಿದೆ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ದೇವನಿಗೆ. ಈ ಭೂಮಿ ನಿಮ್ಮ ಸಿಂಹಾಸನ, ಆ ಬಾನು ನಿಮ್ಮ ಸಿಂಹಾಸನ, ಈ ಭೂಮಿ ನಿಮ್ಮ ಪಾದದ ಪೀಠ. ಪ್ರಭುವೇ, ನಮ್ಮ ಮಧ್ಯೆ ನೀವು ವಾಸವಾಗಿರಲು ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಹಾಜರಾಗಿದ್ದೀರಿ. ನಿಮಗೆ ನಮ್ಮ ಸ್ವಾಗತ. ನಮ್ಮ ಹೃದಯದೊಳಗೆ, ನಮ್ಮ ಮನಸ್ಸಿನೊಳಗೆ, ನಮ್ಮ ಕುಟುಂಬದೊಳಗೆ ನಿಮಗಿದು ನಮ್ಮ ಸ್ವಾಗತ. ನಮ್ಮನ್ನು ಸಂಧಿಸಲು, ನಮಗೆ ಸಾಂತ್ವನವಾಗಿರಲು, ನಮ್ಮನ್ನು ಬಲಪಡಿಸಲು ಬಂದಿರೋ ಯೇಸುವೆ, ನಿಮಗೆ ನಮ್ಮ ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವಗಳು. ರೋಗವನೀಗಲು ನನ್ನಲ್ಲಿ ಬಂದ ಸೌಖ್ಯದಾಯಕನೇ, ಶಾಂತಿಯ ನೀಡಲು ನನ್ನಲ್ಲಿ ಬಂದ ಶಾಂತಿ ಪ್ರದಾಯಕನೇ. ರೋಗವನೀಗಲು ನನ್ನಲ್ಲಿ ಬಂದ ಸೌಖ್ಯದಾಯಕನೇ, ಶಾಂತಿಯ ನೀಡಲು ನನ್ನಲ್ಲಿ ಬಂದ ಶಾಂತಿ ಪ್ರದಾಯಕನೇ. ಶೋಧನೆ ಗೆಲ್ಲಲು ಬಲ ನೀಡ ಬಂದ ಮರಣವ ಗೆದ್ದವನೇ,
ಶೋಧನೆಗೆಲ್ಲಲು ಬಲ ನೀಡ ಬಂದ ಮರಣವ ಗೆದ್ದವನೇ ಭಯವನು ನೀಡಲು ನನ್ನಳು ಬಂದ ಕರುಣಾ ಸಾಗರನೇ ಜಯವನು ನೀಡಲು ನನ್ನಳು ಬಂದ ಕರುಣಾ ಸಾಗರನೇ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಪ್ರಭುವಿನ ಮುಂದೆ ಯಾರಿಗೆಲ್ಲ ಸಾಧ್ಯ ಇದೆ ಅವರೆಲ್ಲರೂ ನಿಮ್ಮ ಸ್ಥಳದಲ್ಲಿ ನಿಧಾನವಾಗಿ ಮೊಣಕಾಲಾಕಿ ಪ್ರಭುವನ್ನ ಆರಾಧಿಸುವ ಒಂದು ವಿಶೇಷ ಸಮಯ ಇದು. ಏಪ್ರಿಲ್ ತಿಂಗಳನ್ನು ನಾವು ಮನೆಯಲ್ಲೇ ಕುಳಿತು ಕಳೆದಿದ್ದೇವೆ. ಚಿಂತೆಯಲ್ಲಿ, ದುಃಖದಲ್ಲಿ, ಮುಂದೇನು ಎಂಬ ಭಯದಲ್ಲಿ ಕಳೆದಿದ್ದೇವೆ. ಮೇ ತಿಂಗಳನ್ನು ಪ್ರಭುವಿನ ಕರಗಳಿಗೆ ಅರ್ಪಿಸುತ್ತಾ ಮೊದಲನೆಯ ದಿನದಂದೇ ಈ ಆರಾಧನೆಯಲ್ಲಿ ಭಾಗವಹಿಸುತ್ತಾ ಪ್ರಭುವಿನ ಸಾಮೀಪ್ಯವನ್ನು ಬಯಸುತ್ತ ಅವರಿಂದ ರೋಗ ಸೌಖ್ಯವನ್ನು ಸಾಂತ್ವನದ ನುಡಿಗಳನ್ನು ಆಲಿಸಲು ನಾವು ನಮ್ಮನ್ನೇ ಪ್ರಭುವಿಗೆ ಅರ್ಪಿಸಿಕೊಡೋಣ. ಸ್ವಾಮಿ, ನಾವು ಹೋಗುವುದಾದರೂ ಎಲ್ಲಿಗೆ? ನಿಮ್ಮಲ್ಲಿವೆ ಜೀವ ಕೊಡುವ ನುಡಿಗಳು, ನಿಮ್ಮಲ್ಲಿವೆ ಜೀವ ಕೊಡುವ ನುಡಿಗಳು. ಪೇತ್ರ ಪ್ರಭುವಿನಲ್ಲಿ ಮಾತ್ರ ಜೀವ ಕೊಡುವ ನುಡಿಗಳು ಇದಾವೆ ಅಂತೇಳಿ ಅರ್ಥ ಮಾಡಿಕೊಳ್ತಾನೆ. ಹೊಸ ಜೀವನವನ್ನ ಆರಂಭ ಮಾಡುವ ಹೆಜ್ಜೆ ಹೆಜ್ಜೆಗಳಲ್ಲಿ ಪ್ರಭುವಿನ ಹೆಜ್ಜೆ ಗುರುತಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆತ್ಮೀಯರೇ, ನಾವು ಎಲ್ಲಿಗೆ ಹೋಗಲು ಸಾಧ್ಯ? ಯಾರ ಬಳಿಗೆ ಹೋಗುವುದು ಸ್ವಾಮಿ? ನಾವು ಯಾರ ಬಳಿಗೆ ಹೋಗುವುದು? ಜೀವ ಕೊಡುವ ನುಡಿಗಳಿರುವ ಪ್ರಭುವಿನ ಬಳಿಗೆ ಮಾತ್ರ ಹೋಗೋಣ. ಸಾಂತ್ವನ ಕೊಡುವ ಆ ಪ್ರಭುವಿನ ಪಾದ ಬುಡದಲ್ಲಿ ಕುಳಿತು ಈ ಆರಾಧನೆಯ ಸಮಯದಲ್ಲಿ ಅವರೊಂದಿಗೆ ಮಾತನಾಡೋಣ, ಅವರ ಮಾತುಗಳನ್ನು ಧ್ಯಾನಿಸೋಣ. ಅವರೊಂದಿಗೆ ಒಂದು ಗಂಟೆಯ ಆರಾಧನೆಯಲ್ಲಿ ನಮ್ಮ ಹೃದಯ ನಿವೇದನೆಯನ್ನ ಮಾಡೋಣ. ಮನಬಿಚ್ಚಿ ಹೃದಯವನ್ನು ತೆರೆದು ಅವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಮಾತನಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಎಷ್ಟೋ ಸಾರಿ ಪ್ರಭುವೆ, ನಮ್ಮ ಬಾಳಿನಲ್ಲಿ ನಿಮ್ಮನ್ನು ಬಿಟ್ಟು ನಾನು ಜೀವಿಸಿದ್ದೇನೆ, ನಿಮ್ಮಿಂದ ದೂರ ಹೋಗಿ ಪ್ರಾಪಂಚಿಕವಾಗಿರುವಂತಹದ್ದೇ ಶಾಶ್ವತ ಅಂತೇಳಿ ಜೀವಿಸಿದ್ದೇನೆ. ಹಣ, ಇಹಲೋಕದ ವ್ಯಾಮೋಹ, ಅಧಿಕಾರ, ಆಸ್ತಿ, ಹೆಸರು, ಇದೇ ಶಾಶ್ವತ ಅಂತೇಳಿ ನಾನು ಜೀವಿಸಿದ್ದೇನೆ. ಸರಿ, ಇವತ್ತು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ಕಳೆದ ತಿಂಗಳು, ಇಡೀ ತಿಂಗಳು ಮನೆಯೊಳಗೆ ಕುಳಿತು ಕಷ್ಟದ ಅರ್ಥ ನನಗಾಗಿದೆ. ಹಣವೇ ಸರ್ವಸ್ವವಲ್ಲ, ನನ್ನ ಕೆಲಸನೂ ಸರ್ವಸ್ವ ಅಲ್ಲ. ಯೇಸುವೇ, ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸಮಯವನ್ನು ನೀವು ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆ ಅಂತ ಹೇಳ್ತಾ ನಿಮ್ಮನಗಲಿ ಬಾಳಲಾರೆನಯ್ಯ ಯೇಸುವೇ, ನಿಮ್ಮನಗಲಿ ಬಾಳಲಾರೆ. ನಿನ್ನ ನಗಲಿ ಬಾಳಲಾರೆ ನಯ್ಯ ನಗಲಿ ಬಾಳಲಾರೆ ನಯ್ಯ ಯೇಸುವೆ ಯೇಸುವೆ
ಕೇಳಿದವರು ಕೈಬಿಟ್ಟರು. ನನ್ನನ್ನು ಪ್ರೀತಿಸ್ತಾರೆ ಹೆಚ್ಚು ಅಂತ ಹೇಳಿ ಅರ್ಥ ಮಾಡಿಕೊಂಡಿದ್ದು ಅವರೇ ನನ್ನಿಂದ ದೂರ ಆದರು. ನನ್ನನ್ನು ಅರ್ಥ ಮಾಡಿಕೊಳ್ಳಿಗದೆ ನನ್ನ ಕುಟುಂಬದವರು ನನ್ನನ್ನು ಕೈಬಿಟ್ರು. ನನ್ನವರು ಯಾರೂ ಇಲ್ಲದೇ ಇರಬೇಕಾದ್ರೆ ನೀವು ಮಾತ್ರ ನಮ್ಮ ಬಾಳಲ್ಲಿ ರಕ್ಷಕರಾಗಿ ಬಂದಿದ್ದೀರಾ ಯೇಸುವೆ. ಎಷ್ಟೋ ನಮ್ಮ ಜೀವನದ ಸಂದರ್ಭಗಳಲ್ಲಿ ನಮ್ಮನ್ನ ನಮ್ಮ ಆತ್ಮೀಯರು ಕೈಬಿಟ್ಟಿರುವಾಗ ರೋಗಗಳಿಗೆ ನಾನು ತುತ್ತಾಗಿರ್ಬೇಕಾದ್ರೆ ವೈದ್ಯರು ನಿನ್ನ ರೋಗ ಗುಣ ಆಗಲ್ಲ ಅಂತ ಹೇಳಿದಾಗ ಪ್ರಪಂಚದ ಯಾವ ಔಷಧಿಗಳು ನಮ್ಮ ರೋಗವನ್ನು ಗುಣಪಡಿಸಲಾಗದೇ ಇರುವಾಗ ನಾವು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ವೋ ಅವರು ಪ್ರೀತಿಗೆ ಬದಲಾಗಿ ನಮಗೆ ದ್ವೇಷವನ್ನ ನೋವುಗಳನ್ನೇ ಕೊಡುತ್ತಾ ಬಂದಾಗ ಸಹಿಸಲಾಗದೆ ಕಷ್ಟಪಡುವಾಗ ಯೇಸುವೆ ನಾವು ನಿಮ್ಮೊಂದಿಗೆ ಎಲ್ಲವನ್ನ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ನಮಗೆ ನೋವುಗಳನ್ನೇ ಕೊಟ್ಟಾಗ ಆ ಎಲ್ಲ ನೋವುಗಳನ್ನು ಈಗೋ ನಿಮ್ಮ ಕರಗಳಲ್ಲಿ ಅರ್ಪಿಸ್ತಾ ಇದ್ದೇವೆ. ನಂಬಿದವರು ದೂರಾದರು ಏಕಾಂಗಿ ನಾನಾದನು ರೋಗದ ವೇದನೆ ಬಾಧಿಸಲು ಜಗವೆಲ್ಲ ಇರುಳಾಯ್ತು ಕಣ್ಣೀರಿನಿಂದ ನಿನ್ನೆ ಕರೆದೆ ನನ್ನ ಭಾರ ಹೊರಲು ನೀ ಬಂದೆ ಕಣ್ಣೀರಿನಿಂದ ನಿನ್ನೆ ಕರೆದೆ ನನ್ನ ಭಾರ ಹೊರಲು ನೀ ಬಂದೆ ಬಿಡುಗಡೆ ನನಗಾಯ್ತು ದೇವ ಬಿಡುಗಡೆ ನನಗಾಯ್ತು ನನಗಲೇ ಬಾಳಲಾರೇನಯ್ಯ ಯೇಸುವೆ ಯೇಸುವೆ ನಿನ್ನ ನಗಲಿ ಬಾಳಲಾರೇನಯ್ಯ ಯೇಸುವೆ 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 ಆತ್ಮೀಯರೇ ಕ್ಷಣ ನಮ್ಮ ನೋವುಗಳನ್ನು ನೀಗಿಸುವಂತ ಕ್ಷಣ ನಮ್ಮನ್ನು ದುಃಖಿಸಿದವರನ್ನ ನೋಯಿಸಿದವರನ್ನ ಕ್ಷಮಿಸುವಂತ ಕ್ಷಣ. ಕ್ಷಮೆ ಇಲ್ಲದೆ ಕ್ರೈಸ್ತ ಜೀವನ ಇಲ್ಲ. ಯಾವಾಗಲೂ ಆತ್ಮೀಯರೇ ನಮ್ಮ ಜೀವನದಲ್ಲಿ ನಾವು ಬಯಸಿದ್ದೇ ಆಗ್ಬೇಕಂದ್ರೆ ಹೇಗೆ? ದೇವರ ಚಿತ್ತಕ್ಕೆ ನಾವು ಶಿರಬಾಗ್ಲೇಬೇಕು. ನಮ್ಮ ಯೋಜನೆಗಳು ಹಲವಾರು ಬಾರಿ ನೆರವೇರುವುದಿಲ್ಲ. ನಮ್ಮ ಚಿತ್ತ ಎಂದಾಗ ಅದ್ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳಬೇಕು, ನನ್ನ ಚಿತ್ತ ಅಲ್ಲ ಪ್ರಭು, ನಿಮ್ಮ ಚಿತ್ತ. ನಾನು ಭೂಮಿಯ ಮೇಲಿರುವ ಮಣ್ಣಿಗೆ ಸಮಾನ, ನೀರಿನ ಮೇಲಿನ ಗುಳ್ಳೆಗೆ ಸಮಾನ. ನನ್ನ ಜೀವನ
ನಿಮಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಆ ಜೀವನಕ್ಕೆ ಒಂದು ಅರ್ಥ ಇದೆ ಪ್ರಭುವೇ ಈ ಆರಾಧನೆಯಲ್ಲಿ ಹಂತ ಹಂತವಾಗಿ ನಿಮ್ಮೊಂದಿಗೆ ನನ್ನ ಜೀವನದ ಆಳಕ್ಕೆ ಇಳಿಯುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ನನ್ನಲ್ಲಿರುವ ನೋವುಗಳ ಕ್ಷಣ ಕ್ಷಣಗಳನ್ನು ನಿಮ್ಮ ಮುಂದೆ ತೆರೆದಿಡಲು ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಯೇಸುವೇ ನಮ್ಮೊಂದಿಗೆ ನಮ್ಮ ಜೀವನದ ಬೇರೆ ಬೇರೆ ಹಂತ ಮಜಲುಗಳಲ್ಲಿ ನಮ್ಮೊಂದಿಗೆ ಪ್ರಯಾಣ ಮಾಡಿ ಯೇಸುವೇ ಮಾತನಾಡು ಪ್ರಭು ನಿಮ್ಮ ದಾಸ ಆಲಿಸುತ್ತಿದ್ದಾನೆ ನಿಮ್ಮ ದಾಸಿ ಆಲಿಸುತ್ತಿದ್ದಾಳೆ ನನ್ನ ಚಿತ್ತ ಅಲ್ಲ ಸ್ವಾಮಿ ನಿಮ್ಮ ಚಿತ್ತ ಜೀವನದ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಚಿತ್ತ ಅಲ್ಲ ನಾನು ರೋಗಿಯಾಗಿರಬೇಕಾದ್ರೆ ನಾನು ಸೋಲ್ತಾ ಇರಬೇಕಾದ್ರೆ ಸೋಲಲ್ಲಿ ಗೆಲುವು ಕೊಡುವಂತವರು ನೀವು ಶಿಷ್ಯರು ಒಮ್ಮೆ ಯೇಸು ಪ್ರಭುವನ್ನು ಕೇಳ್ತಾರೆ ಸ್ವಾಮಿ ಈತನಿಗೆ ರೋಗ ಬಂದಿರುವಂತಹದ್ದು ಈತನ ಪೂರ್ವಜರ ಪಾಪದ ಪರಿಣಾಮವಾಗಿನ ಅಥವಾ ಇವನ ಪಾಪದ ಪರಿಣಾಮವಾಗಿ ಯೇಸು ಸ್ವಾಮಿ ಹೇಳ್ತಾರೆ ಎರಡೂ ಅಲ್ಲ ದೇವರ ಮಹಿಮೆ ಪ್ರಕಟ ಆಗಲಿಕ್ಕೆ ಆತ್ಮೀಯರೇ ನೀವು ರೋಗಿಗಳಾಗಿದ್ದೀರಾ ಕಷ್ಟಪಡ್ತಾ ಇದ್ದೀರಾ ಜೀವನದಲ್ಲಿ ನೋವುಗಳೇ ನಿಮ್ಮ ಜೀವನ ಆಗಿದೆ ಕಣ್ಣೀರು ನಿಮ್ಮ ಬಾಳಾಗಿದೆ ಎಲ್ಲವನ್ನ ಪ್ರಭುವಿಗೆ ಸಮರ್ಪಣೆ ಮಾಡಿ ಇವತ್ತು ಈ ಯೂಟ್ಯೂಬ್ ಫೇಸ್ಬುಕ್ ಮುಖಾಂತರ ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ನಿಮ್ಮ ದೃಷ್ಟಿ ಪ್ರಭುವಿನ ಮೇಲೆ ಇರಲಿ ರೊಟ್ಟಿಯ ರೂಪದಲ್ಲಿ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ನಿಮ್ಮ ನಿಮ್ಮ ಮನೆಗಳಿಗೆ ಇವತ್ತು ಪ್ರಭು ಬಂದಿದ್ದಾರೆ ಈ ಲೈವ್ ಮುಖಾಂತರ ಪ್ರಭುವಿಗೆ ವಂದನೆ ಹೇಳಿ ನಿಮ್ಮ ಚಿತ್ತ ಪ್ರಭುವಿಗೆ ಅರ್ಪಿಸಿ ಒಂದೇ ಮಾತನ್ನ ಹೇಳಿ ನನ್ನ ಚಿತ್ತ ಅಲ್ಲ ಸ್ವಾಮಿ ನಿಮ್ಮ ಚಿತ್ತ ದಾಸನು ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ನಮ್ಮದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ನಮ್ಮದು ಸಾವನ್ನ ಜಯಿಸಿರುವ ಪ್ರಭು ಇರಬೇಕಾದ್ರೆ ಯಾಕೆ ಭಯಪಡುವುದು ಅವರನ್ನೇ ನೋಡ್ತಾ ನಿಮ್ಮನ್ನೇ ಅರ್ಪಿಸಿಕೊಡುತ್ತಾ ಒಮ್ಮೆ ಅವರಲ್ಲಿ ಮಾತನಾಡುತ್ತಾ ಹೇಳಿ ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನಾನೇನು ಅಲ್ಲ ಪ್ರಭು ನಿಮ್ಮ ಮುಂದೆ ನಾನೇನು ಅಲ್ಲ ನೀವೇ ಎಲ್ಲ ನಮ್ಮ ಬಾಳಲ್ಲಿ ನೀನಾದೆಯಲ್ಲ ಸ್ವಾಮಿ ನಾನೇನು ಅಲ್ಲ ನನ್ನ ಬಾಳಲ್ಲಿ ನಾನೇನು ಅಲ್ಲ ನೀವೇ ಎಲ್ಲ ನಮ್ಮ ಬಾಳಿನಲ್ಲಿ ನೀನಾದೆಯಲ್ಲ ನನ್ನ ಚಿತ್ತ ಅಲ್ಲ ಸ್ವಾಮಿ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ ದೇವಾ ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಮ್ಮ ಚಿತ್ತವನ್ನ ಮಾಡಲಿಕ್ಕೆ ನಾವು ಹೋಗಿ ಸೋತಿದ್ದೇವೆ ಸೋತು ಹಲವನ್ನ ಕಳೆದುಕೊಂಡಿದ್ದೇವೆ ಅದಕ್ಕೆ ಪ್ರಭು ಹೇಳಲ್ವಾ ನಿಮ್ಮ ಚಿತ್ತವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ ನಿಮ್ಮ ಚಿತ್ತವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಪ್ರಭು ಯೇಸು ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ಪ್ರಾರ್ಥನೆಯನ್ನ ಹೇಳಿಕೊಡ್ಬೇಕಾದ್ರೆ ಹೀಗೆ ಹೇಳ್ತಾರೆ ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಜಗತ್ತಿನಲ್ಲಿಯೂ ನೆರವೇರಲಿ ಪ್ರಭುವೇ ಎಷ್ಟೋ ಸರಿ ನಮ್ಮ ಬಾಳಿನಲ್ಲಿ ನೀವು ಹೇಳಿಕೊಟ್ಟ ಪ್ರಾರ್ಥನೆಯ ಅರ್ಥವನ್ನ ತಿಳಿದೆ ನಾನು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ಆ ಪ್ರಾರ್ಥನೆಯ ಆಳಕ್ಕೆ ಹೋಗ್ಲಿಕ್ಕೆ ನಾನು ಆಸೆ ಪಡ್ತೀನಿ ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ ನೀರಿನ ಮೇಲಿನ ಗುಳ್ಳೆಗೆ ಸಮಾನ ನಮ್ಮ ಜೀವನ ನೀವಿರುವಾಗ ಆ ನೀರಿನ ಮೇಲೆ ಎಷ್ಟೇ ಅಲೆಗಳು ಬರಲಿ ನಮ್ಮ ಹಡಗು ದೋಣಿ ಮುಳುಗುವಂತಿರಲಿ ಜೀವನ ಎಂಬ ಸಾಗರದಲ್ಲಿ ತೇಲ್ತಾ ಇರಬೇಕಾದ್ರೆ ಅಲೆಗಳ ಅಬ್ಬರಕ್ಕೆ ನಮ್ಮ ಜೀವನ ನಿಂತು ಹೋಗಬಾರದು ಅದು ಮುಂದೆ ಹೋಗ್ತಾ ಇರಬೇಕು ಯಾಕಂದ್ರೆ ಪ್ರಭು ನಮ್ಮ ಜೀವನದಲ್ಲಿದ್ದಾರೆ ನೀರಿನ ಮೇಲಿನ ಗುಳ್ಳೆ ನಾನಂತ ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ ನೀರಿನ ಮೇಲಿನ
ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ ನೀರಿನ ಮೇಲೆ ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ ನನ್ನ ಚಿತ್ತಲ್ಲ ಸ್ವಾಮಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನಾನೇನು ಅಲ್ಲ ನೀನಾದೆಯಲ್ಲ ನಾನೇನು ಅಲ್ಲ ನೀನಾದೆಯಲ್ಲ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ಬಾಳಂಬ ಹಡಗಿನಲ್ಲಿ ಪ್ರಯಾಣಿಕರು ನಾವೆಲ್ಲ ಈ ದೇಹವೆಂಬ ಈ ಗುಡಾರ ನಶಿಸಿ ಹೋಗುವಂಥದ್ದು ಇಲ್ಲಿ ರೋಗ ರುಜಿನಗಳು ಬರುತ್ತೆ ಕಷ್ಟಗಳು ಬರುತ್ತೆ ನೋವುಗಳು ಬರುತ್ತೆ ಬೇರೆಯವರಿಂದ ನಾವು ಹಲವು ಮಾತುಗಳನ್ನು ಕೇಳಬೇಕಾಗುತ್ತೆ ಅವೆಲ್ಲವುಗಳನ್ನು ಎದುರಿಸಿ ಗೆಲ್ಲುವುದೇ ನಮ್ಮ ಜೀವನ ಈ ಜೀವನ ಯಾತ್ರೆಯಲ್ಲಿ ಆತ್ಮೀಯರೇ ನೀವು ಸೋಲ್ತಾ ಇದ್ದೀರಾ ಈ ಜೀವನ ಯಾತ್ರೆಯಲ್ಲಿ ಕಷ್ಟಗಳಿಗೆ ನೀವು ಕರಗಿ ಹೋಗಿದ್ದೀರಾ ಸೊರಗಿ ಹೋಗಿದ್ದೀರಾ ಎದುರಿಸಲಾಗದೆ ಜೀವನನೇ ಜೀವನೇ ಬೇಡ ಅಂತ ಅನಿಸ್ತಾ ಇದೆಯಾ ನಿಮಗೆ ಇವತ್ತು ನಿಮ್ಮ ಜೀವನವನ್ನು ಪ್ರಭುವಿಗೆ ಸಮರ್ಪಣೆ ಮಾಡಿ ಬಾಳೆಂಬ ಹಡಗಿನ ನಾವಿಕ ಪ್ರಭುವಿನ ಕರಗಳಲ್ಲಿ ನಿಮ್ಮ ಜೀವನವನ್ನು ಅರ್ಪಿಸಿಕೊಡಿ ಆತ್ಮೀಯರೇ ನಿಮ್ಮ ದುಃಖಗಳನ್ನು ಅರ್ಪಿಸಿಕೊಡಲು ನಿಮ್ಮ ನೋವುಗಳನ್ನು ಪ್ರಭುವಿನ ಮುಂದೆ ಅರಿಕೆ ಮಾಡಲು ನಿಮ್ಮ ಚಿಂತಾ ಭಾರವನ್ನು ಪ್ರಭುವಿಗೆ ಅರ್ಪಿಸಲು ನಿಮಗೆ ಮೊಣಕಾಲಾಕಬೇಕು ಅಂತ ಇಷ್ಟ ಆಗ್ತಾ ಇದ್ದರೆ ನೀವಿರುವ ಜಾಗದಲ್ಲೇ ಮೊಣಕಾಲಾಕಿ ಯಾರಿಗೂ ನೋಡಬೇಡಿ ಪ್ರಭುವನ್ನು ಮಾತ್ರ ನೋಡಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಬೇಕು ಅಂತ ಮನಸ್ಸಾಗ್ತಾ ಇದ್ದರೆ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆತ್ತಿ ಪ್ರಭುವಿನಲ್ಲಿ ಈ ಗೀತೆಯನ್ನು ಹಾಡ್ತಾ ಇರಬೇಕಾದ್ರೆ ನಿಮ್ಮ ಬಾಳ ನೌಕೆಯಲ್ಲಿ ನೀವು ಎದುರಿಸುತ್ತಿರುವ ಎಲ್ಲ ನೋವುಗಳನ್ನು ನಿಮ್ಮ ಕಣ್ಣೀರಿನ ಪ್ರತಿ ಹನಿ ಹನಿಗಳನ್ನು ಪ್ರಭುವಿಗೆ ಅರ್ಪಿಸಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ದೇವರಿರುವಾಗ ಭಯಪಡಬೇಡಿ ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ ನನ್ನ ಚಿತ್ತ ಅಲ್ಲ ಪ್ರಭು ನಿಮ್ಮ ಚಿತ್ತ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನಾನೇನು ಅಲ್ಲ ನೀನಾದೆಯಲ್ಲ ನಾನೇನು ಅಲ್ಲ ನೀನಾದೆಯಲ್ಲ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ದಾಸನು ನಾನು
ಈಶನು ನೀನೇ ದೇವಾ ದಾಸನು ನಾನು ಈಶನು ನೀನೇ ದೇವಾ ಬಲಹೀನ ನಾನು ಶಕ್ತನು ನೀನೇ ದೇವಾ ಬಲಹೀನ ನಾನು ಶಕ್ತನು ನೀನೇ ದೇವಾ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನಾನೇನು ಅಲ್ಲ ನೀನಾದೆಯಲ್ಲ ನಾನೇನು ಅಲ್ಲ ನೀನಾದೆಯಲ್ಲ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದೇವಾ ನಿಮ್ಮ ಕಣ್ಣುಗಳು ಪ್ರಭುವಿನ ಮೇಲೆ ನಾಟಿರಲಿ ಪ್ರಭು ನಿಮ್ಮ ಜೀವನವನ್ನ ಕುಟುಂಬವನ್ನು ಪ್ರವೇಶಿಸಲು ಒಂದು ಅವಕಾಶವನ್ನ ಮಾಡಿಕೊಳ್ಳಿ ಈ ಆರಾಧನೆಯ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳನ್ನು ಸಮರ್ಪಣೆ ಮಾಡಿ ಬರೀ ಕಷ್ಟಗಳು ನೀಗಿ ಅಂತ ಪ್ರಾರ್ಥನೆ ಮಾಡುವುದು ಬೇಡ ಆತ್ಮೀಯರೇ ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡಿ ಎಂದು ಪ್ರಾರ್ಥಿಸೋಣ ರೋಗವನ್ನು ಗುಣ ಮಾಡಿ ಅಂತ ಪ್ರಾರ್ಥಿಸುವುದು ಬೇಡ ಪ್ರಭುವೇ ಈ ರೋಗವನ್ನು ದೈವ ಮಹಿಮೆಗಾಗಿ ಸಹಿಸಿಕೊಳ್ಳುವ ಕೃಪೆ ದಯಪಾಲಿಸಿ ಎಂದು ಬೇಡಿಕೊಳ್ಳೋಣ ವೃದ್ಧಾಪ್ಯದಲ್ಲಿರುವ ನನ್ನ ಆತ್ಮೀಯ ಬಂಧು ಭಗಿನಿಯರೇ ವೃದ್ಧಾಪ್ಯದ ಕಷ್ಟಗಳಲ್ಲಿ ನೀವು ಬಳಲ್ತಾ ಇದ್ದೀರಾ ನಿಮ್ಮವರು ನಿಮ್ಮನ್ನ ಕೈ ಬಿಟ್ಟಿದ್ದಾರ ನಿಮ್ಮ ಯೌವನದಲ್ಲಿ ನಿಮ್ಮ ಹದಿಹರೆಯದ ಪ್ರಾಯದಲ್ಲಿ ನೀವು ಕೆಲಸದಲ್ಲಿ ಇರಬೇಕಾದ್ರೆ ನೀವೆಲ್ಲರಿಗೂ ಬೇಕಾಗಿದ್ರಿ ಈಗ ಯಾರಿಗೂ ಬೇಡದವರು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಈ ಭೂಮಿಯ ಮೇಲೆ ಯಾರಿಗೆ ಯಾರೂ ಇಲ್ಲ ಅವರಿಗೆ ದೇವರಿದ್ದಾರೆ ನಿಮ್ಮ ಪಾಲಿಗೆ ಯೇಸು ಇದ್ದಾರೆ ನಿಮ್ಮನ್ನು ಮುನ್ನಡೆಸುವವರು ನಿಮ್ಮನ್ನು ಬಲಪಡಿಸುವವರು ಈ ಕ್ಷಣದವರೆಗೆ ನಿಮ್ಮನ್ನು ಕಾಪಾಡಿದವರು ಇನ್ನು ಮುಂದೆ ಕಾಪಾಡುವುದಿಲ್ವಾ ಪ್ರಭು ನಿಮ್ಮ ಹೃದಯವನ್ನು ಪ್ರವೇಶ ಮಾಡಲಿಕ್ಕೆ ಒಂದ್ಸರಿ ಅವರನ್ನೇ ನೋಡಿ ನಿಮ್ಮ ಕಣ್ಣುಗಳು ಅವರನ್ನೇ ಅವರ ಮೇಲೆ ನಾಟಿರಲಿ ನಾವು ನೋಡುತ್ತಿರುವಂತಹದ್ದು ಪ್ರಭುವಿನ ಪ್ರಸನ್ನತೆಯ ಸಂಕೇತ ಅಲ್ಲ ಪ್ರಿಯರೇ ಪ್ರಭುವನ್ನೇ ನೋಡುತ್ತಾ ಇದ್ದೇವೆ ಈ ಪರಮಪ್ರಸಾದದಲ್ಲಿ ಪ್ರಭುವಿನ ಪ್ರಸನ್ನತೆಯ ಸಂಕೇತವನ್ನು ನೋಡ್ತಾ ಇಲ್ಲ ಬದಲಾಗಿ ಜೀವಂತ ಪ್ರಭು ಈ ರೊಟ್ಟಿಯ ರೂಪದಲ್ಲಿ ನಮ್ಮನ್ನು ಈ ಕ್ಷಣ ದರ್ಶಿಸುತ್ತಿದ್ದಾರೆ ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡಲಿ ತರ್ಕದ ಮೆದುಳು ಮುಚ್ಚಲ್ಪಡಲಿ ವಿಶ್ವಾಸಿಸುವವನಿಗೆ ಎಲ್ಲವೂ ಸಾಧ್ಯ ಪ್ರಭು ನುಡಿಯುವಂಥ ಮಾತುಗಳು ನಿಮ್ಮ ದುಃಖವನ್ನು ಪ್ರಭುವಿಗೆ ಕೊಡಿ ನಿಮ್ಮ ನೋವುಗಳನ್ನು ಪ್ರಭುವಿಗೆ ಕೊಡಿ ನಿಮ್ಮ ರೋಗ ರುಜಿನಗಳನ್ನು ಪ್ರಭುವಿಗೆ ಕೊಡಿ ಎಲ್ಲವನ್ನ ಮರೆಯುತ್ತಾ ಪ್ರಭುವಿಗೆ ನಮ್ಮನ್ನೇ ಅರ್ಪಿಸಿಕೊಡುತ್ತಾ ಅವರ ಕಡೆ ನಮ್ಮ ದೃಷ್ಟಿ ನಾಟಿರಲಿ ರಾಜಾದಿ ರಾಜ ದೇವಾದಿ ದೇವನ ಪ್ರಸನ್ನತೆಯಲ್ಲಿ ನಾವೀ ದಿನ ಮೊಣಕಾಲೂರಿ ಕುಳಿತು ನಿಂತ್ಕೊಂಡು ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಯೇಸುವಿಗೆ ನಿಮ್ಮ ದುಃಖಗಳು ತಿಳಿದಿದೆ
ನಿಮ್ಮ ನೋವುಗಳು ನಿಮ್ಮ ಸೋಲುಗಳು ಅವರಿಗೆ ಅರ್ಥವಾಗ್ತಾ ಇದೆ. ನಿಮ್ಮ ಕಷ್ಟಗಳು, ನಿಮ್ಮ ಚಿಂತೆಗಳು, ನಿಮ್ಮ ಅವಮಾನಗಳು, ನೀವು ಅನುಭವಿಸುತ್ತಿರುವಂಥ ಬಹಳ ಸೋಲುಗಳು, ಈ ದಿನಗಳಲ್ಲಿ ಲಾಕ್ಡೌನ್ ಆಗಿ ಮನೆಯಲ್ಲಿ ಇರಬೇಕಾದ್ರೆ, ಕೆಲಸಕ್ಕೆ ಇಲ್ಲದೆ ಇರಬೇಕಾದ್ರೆ, ಊಟಕ್ಕೆ ಕಷ್ಟಪಡಬೇಕಾದ್ರೆ, ಸ್ವಾತಂತ್ರ್ಯನೇ ಇಲ್ಲ ಎಂಬ ಮನೋಭಾವನೆ ನಿಮ್ಮಲ್ಲಿ ಬಂದಿರಬೇಕಾದ್ರೆ, ಬೇರೆ ಬೇರೆ ದೇಶಗಳಲ್ಲಿದ್ದು ಬೇರೆ ಬೇರೆ ಸ್ಥಳಗಳಲ್ಲಿದ್ದು ಮನೆಗಳಿಗೆ ಬರಲಾಗದೆ ಆತ್ಮೀಯರಿಂದ ದೂರವಾಗಿರಬೇಕಾದ್ರೆ ನಿಮ್ಮ ಕಷ್ಟವನ್ನು ಪ್ರಭು ಅರ್ಥ ಮಾಡಿಕೊಳ್ತಾರೆ. ಅವರಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿ. ಮಾತೆ ಮರಿಯಮ್ಮನವರ ವಿಧೇಯತೆ ಪ್ರಭುವನ್ನ ಇಹಲೋಕಕ್ಕೆ ತಂತು. ಅದೇ ರೀತಿಯಲ್ಲಿ ನೀವು ದೇವರ ಮುಂದೆ ವಿಧೇಯರಾಗಿ ಪ್ರಾಮಾಣಿಕತೆಯಿಂದ ಜೀವಿಸಿದ್ರೆ ದೇವರು ಈ ರೋಗದಿಂದ ನಮ್ಮೆಲ್ಲರನ್ನ ಬಿಡುಗಡೆಗೊಳಿಸ್ತಾರೆ. ನಮ್ಮ ಸಂಕಷ್ಟದ ದಿನಗಳಿಂದ ನಮಗೆ ಬಿಡುಗಡೆಯನ್ನು, ಮುಕ್ತಿಯನ್ನು ನೀಡುತ್ತಾರೆ. ಹಾಗಾದರೆ ಬನ್ನಿ ಪ್ರಾರ್ಥನೆ ಮಾಡೋಣ. ಅಳಬೇಡ ಅಳಬೇಡ, ನೀ ನನ್ನ ಮಗನಲ್ಲವೇ, ನೀ ನನ್ನ ಮಗಳಲ್ಲವೇ. ಅಳಬೇಡ ಅಳಬೇಡ, ನೀ ನನ್ನ ಮಗನಲ್ಲವೇ, ನೀ ನನ್ನ ಮಗಳಲ್ಲವೇ. ಅಳಬೇಡ ಅಳಬೇಡ, ನೀ ನನ್ನ ಮಗನಲ್ಲವೇ, ನೀ ನನ್ನ ಮಗಳಲ್ಲವೇ. ನಿಮ್ಮ ಕಣ್ಣೀರನ್ನ ಒರೆಸುವ ದೇವರು ನುಡಿಯುತ್ತಾರೆ, ಅಳಬೇಡ ಮಗನೇ ಮಗಳೇ. ನಿಮ್ಮ ಕಣ್ಣೀರನ್ನ ಒರೆಸುವ ದೇವರು ವಿಮೋಚನಾ ಕಾಂಡದಲ್ಲಿ ನಾವು ಓದ್ತೀವಿ, ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳುವಂತ ಮಾತುಗಳು ಆತ್ಮೀಯರೇ, ನಾನು ಆ ಜನರ ಕಷ್ಟಗಳನ್ನ ಕಣ್ಣಾರೆ ನೋಡಿದ್ದೇನೆ, ಅವರ ಕೂಗು ನನ್ನ ಕಿವಿಗೆ ಬಿದ್ದಿದೆ, ಅವರನ್ನು ಬಿಡುಗಡೆ ಮಾಡಬೇಕು. ಮೋಶೆಯ ಬಳಿ ದೇವರು ಹೇಳ್ತಾರೆ ಬಿಡುಗಡೆ ಮಾಡಬೇಕು ಅವ್ರನ್ನ. ಆತ್ಮೀಯರೇ, ಪ್ರಭು ಸಹ ಹಾಗೇನೆ ನಿಮ್ಮ ಕಷ್ಟಗಳನ್ನ ಕಣ್ಣಾರೆ ನೋಡಿದ್ದಾರೆ, ನಿಮ್ಮ ಪ್ರಾರ್ಥನೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನ ಕಿವಿಯಾರ ಕೇಳಿದ್ದಾರೆ. ಬಿಡುಗಡೆಗಾಗಿ ಈ ದಿನ ಈ ಆರಾಧನೆಯಲ್ಲಿ ನೀವು ಭಾಗವಹಿಸುವಂತೆ ಮಾಡಿದ್ದಾರೆ. ಹಾಗಾದ್ರೆ ಅಳಬೇಡ ಮಗನೇ ಅಳಬೇಡ ಮಗಳೇ, ಯೇಸುವಿನ ನೋಡ್ತಾ ಪ್ರಾರ್ಥನೆ ಮಾಡು. ನಿನ್ನ ಕಣ್ಣೀರನ್ನು ನೀನೇ ಒರೆಸ್ಕೊಂಡ್ರೆ ಮತ್ತೆ ಮತ್ತೆ ಕಣ್ಣೀರು ಬರ್ತಾ ಇರುತ್ತೆ. ಪ್ರಭುವೇ ನಿಮ್ಮ ಕಣ್ಣೀರನ್ನು ಒರೆಸಿಬಿಟ್ರೆ ಅವರು ಶಾಶ್ವತವಾಗಿ ಒರೆಸುತ್ತಾರೆ. ಹಾಗಾದ್ರೆ ಪ್ರಭುವಿಗೆ ಪ್ರಭುವಿಗಾಗಿ ನಿನ್ನ ಕಣ್ಣೀರು ಸುರಿಯಲಿ. ಪ್ರಾರ್ಥನೆ ಮಾಡೋಣ. ನಿನಗರಿವಿಲ್ಲದೆ ನೀ ನಿದ್ರಿಸುವಾಗ ನಾನೇ ಇರುವೆ ನಿನಗೆ ಕಾವಲಾಗಿ. ನಿನಗರಿವಿಲ್ಲದೆ ನೀ ನಿದ್ರಿಸುವಾಗ ನಾನೇ ಇರುವೆ ನಿನಗೆ ಕಾವಲಾಗಿ. ನೀ ಅಳುವ ಸಮಯದಿ ನೆರಳಾಗಿ ನಿನ್ನ ಜೊತೆಯಾಗಿ ನಾ ಇರುವೆ. ಕಣ್ಣೀರನ ಹೊರೆಸುವೆ ನೀ ಅಳುವ ಸಮಯದಿ ನೆರಳಾಗಿ ನಿನ್ನ ಜೊತೆಯಾಗಿ ನಾ ಇರುವೆ. ಕಣ್ಣೀರನ ಹೊರೆಸುವೆ ಅಳಬೇಡ ಅಳಬೇಡ, ನೀ ನನ್ನ
ಮಗನಲ್ಲವೇ ನೀ ನನ್ನ ಮಗಳಲ್ಲವೇ ಅಳಬೇಡ ಅಳಬೇಡ ನೀ ನನ್ನ ಮಗನಲ್ಲವೇ ನೀ ನನ್ನ ಮಗನಲ್ಲವೇ ಪ್ರಭುವಿನೊಂದಿಗೆ ಪ್ರಭುವಿನಲ್ಲಿ ಮಾತನಾಡುತ್ತಾ ನಿಮ್ಮ ದೃಷ್ಟಿ ಪ್ರಭುವಿನ ಮೇಲೆ ನಾಟಿರಲಿ. ಅವರನ್ನೇ ನೋಡಿ ಆತ್ಮೀಯರೇ, ಈ ಕ್ಷಣ ಅವರು ನಿಮ್ಮೊಂದಿಗೆ ಏನೋ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ. ಅದು ಕಿವಿಗೆ ಕೇಳುವಂಥ ಮಾತುಗಳಲ್ಲ, ಹೃದಯದಲ್ಲಿ ಅನುಭವಿಸುವಂಥ ಮಾತುಗಳು. ಬಾಹ್ಯ ಕಿವಿಗೆ ಆ ಮಾತುಗಳು ಕೇಳಲಿಕ್ಕೆ ಸಿಗ್ಲಿಕ್ಕಿಲ್ಲ. ಪುನರುತ್ಥಾನ ಹೊಂದಿರುವ ಯೇಸು ಸಮಾಧಿಯ ಹೊರಗಡೆಯಲ್ಲಿ ಮಗ್ದಲೆನನ್ನು ಭೇಟಿ ಮಾಡಿದಾಗ ಆಕೆಗೆ ಪರಿಚಯ ಸಿಕ್ಕಿಲ್ಲ. ಹಾಗೇನೆ ಆತ್ಮೀಯರೇ, ಹೊರಗಡೆಯ ಪ್ರಾಪಂಚಿಕ ಚಿಂತೆ ಪೇಚಾಟಗಳಿಗೆ ಕೆಲಸ ಕಾರ್ಯಗಳಲ್ಲಿ ಒಳಗಾಗಿರುವ ನಾನು ಮತ್ತು ನೀವು ಈ ಹೊರ ಕಿವಿಯಿಂದ ಅವರ ಮಾತುಗಳನ್ನು ಕೇಳಲಿಕ್ಕೆ ಈ ದಿನಗಳಲ್ಲಿ ಅಸಾಧ್ಯವಾಗಿರಬಹುದು. ಆದರೆ ಅಂತರಂಗದಲ್ಲಿ ಪ್ರಭು ನಿಮ್ಮೊಂದಿಗೆ ಕ್ಷಣ ಮಾತನಾಡ್ತಾರೆ. ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಅವರು ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ. ಹಾಗಾದರೆ ಅವರನ್ನೇ ನೋಡಿ ಅವರ ಮಾತುಗಳನ್ನು ತದೇಕ ಚಿತ್ತದಿಂದ ಆಲಿಸಿ. ಮಾರ್ತ ಮತ್ತು ಮರಿಯ ಇಬ್ಬರಲ್ಲಿ ಮಾರ್ತ ಪ್ರಭುವಿಗೆ ಊಟ ತಿಂಡಿಯನ್ನು ಮಾಡುವುದರಲ್ಲಿ ಬ್ಯುಸಿಯಾಗಿದ್ರು. ಆದರೆ ಆ ದಿನ ತಾನು ಯಾತನೆ ಅನುಭವಿಸಲು ಹೋಗುತ್ತಿರುವ ಆ ಹಾದಿಯಲ್ಲಿ ಪ್ರಭುವಿಗೆ ಊಟ ತಿಂಡಿಯ ಅವಶ್ಯಕತೆ ಇರಲಿಲ್ಲ. ತನ್ನ ಮಾತುಗಳನ್ನು ಯಾರಾದರೂ ಕೇಳಬೇಕೆಂಬ ಭಾವ ಅವರಲ್ಲಿತ್ತು. ಮರಿಯ ಅದನ್ನು ಅರ್ಥ ಮಾಡಿಕೊಂಡು ಪ್ರಭುವಿನ ಪಾದ ಬುಡದಲ್ಲಿ ಕುಳಿತು ಪ್ರಭುವಿನ ಮಾತುಗಳನ್ನು ಆಲಿಸುತ್ತಾಳೆ. ಅದಕ್ಕೆ ಪ್ರಭು ನುಡಿಯುತ್ತಾರೆ, ಮರಿಯ ಶ್ರೇಷ್ಠವಾಗಿರುವುದನ್ನೇ ಆಯ್ಕೆ ಮಾಡಿದಾಳೆ, ಅವಳಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಆತ್ಮೀಯರೇ, ಪ್ರಭು ನಿಮ್ಮೊಂದಿಗೆ ಮಾತನಾಡುವ ಈ ಸಂದರ್ಭ, ಈ ಆರಾಧನೆ ವಿಶೇಷವಾಗಿರುವಂಥ, ರೋಗ ಸೌಖ್ಯ ಕೊಡುವಂಥ ಆರಾಧನೆ. ನಾನೇ ನಿಮ್ಮನ್ನು ಗುಣಪಡಿಸುವೆನು, ನಾನೇ ನಿಮ್ಮನ್ನು ಗುಣಪಡಿಸುವೆನು. ಸರ್ವೇಶ್ವರ ಸ್ವಾಮಿ ಹೇಳುವಂಥ ಮಾತುಗಳು ಪ್ರಭುವಿನ ಮುಖಾಂತರ ಈ ದಿನಗಳಲ್ಲಿ ನಮ್ಮ ಬಾಳಿಲೆ ನೆರವೇರ್ತಾ ಇದೆ. ನಾವು ಪ್ರಭುವಿನ ಸೌಖ್ಯವನ್ನು ಅನುಭವಿಸ್ತಾ ಇದ್ದೀವಿ. ಈ ಕ್ಷಣದಲ್ಲಿ ನಿಮ್ಮಲ್ಲಿ ತುಂಬಾ ಜನರಿಗೆ ಮನಸ್ಸಿಗೆ ಒಂದು ಸಮಾಧಾನ ಅನಿಸ್ತಾ ಇರಬಹುದು. ದುಃಖ ಎಲ್ಲ ಇಳಿದು ಹೋದ ಅನುಭವ ಆಗ್ತಾ ಇರಬಹುದು. ಅದು ಪ್ರಭುವಿನ ಪ್ರಸನ್ನತೆಯ ಸಂಕೇತ. ಆತ್ಮೀಯರೇ, ಪ್ರಭು ನಿಮ್ಮ ಮಧ್ಯೆ ಇದ್ದಾರೆ, ಭಯಪಡಬೇಡಿ. ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಿಮ್ಮನ್ನೇ ಪ್ರೀತಿಸುವೆ ಪ್ರಭುವೇ, ನಿಮ್ಮನ್ನು ಪ್ರೀತಿಸುತ್ತೇನೆ ಪ್ರಭುವೇ. ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ ಯೇಸುವೆ ಸದಾ. ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ. ನಾ ಮುತ್ತನಿಟ್ಟು ಪ್ರೀತಿಸುವೆ, ನನ್ನ ಹರಸಿ. ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ಒರೆಸಿರುವೆ. ನಾ ಮುತ್ತನಿಟ್ಟು ಪ್ರೀತಿಸುವೆ, ನ
ನನ್ನ ಹರಸಿ ಅಲ್ಲೆಲ್ಲೂ ಅಲ್ಲೆಲ್ಲೂಯ ಅಲ್ಲೆಲ್ಲೂ ಅಲ್ಲೆಲ್ಲೂಯ ಎಲ್ಲರೂ ಒಟ್ಟಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡೋಣ ಈ ದಿನ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲರೂ ನಾವು ಒಟ್ಟಾಗಿ ಹಾರೋಣ ಯೇಸುವೆ ಸರ ನಿಮ್ಮ ಪಾದವನ್ನೇ ಹಿಡಿದಿರುವೆ ನನ್ನ ಕಣ್ಣೀರಿಂದ ಒರೆಸಿರುವೆ ನಾ ಮುತ್ತನಿಟ್ಟು ಪ್ರೀತಿಸುವೆ ನನ್ನ ಹರಸಿ ಹಲ್ಲೆಲೂಯಾ ಹಲ್ಲೆಲೂಯಾ ಯಾರಾದರೂ ರೋಗಿಗಳಾಗಿದ್ದರೆ ಈ ರೋಗ ಸೌಖ್ಯ ಆರಾಧನೆಯಲ್ಲಿ ನೀವೆಲ್ಲರೂ ಭಾಗವಹಿಸ್ತಾ ಇದ್ದೀರಿ ನಿಮ್ಮ ದೇಹದ ಯಾವ ಭಾಗದಲ್ಲಿ ರೋಗಕ್ಕೆ ನಿಮ್ಮ ದೇಹ ತುತ್ತಾಗಿದೆ ಆ ಭಾಗವನ್ನು ಪ್ರಭುವಿಗೆ ಅರ್ಪಿಸಿ ಪ್ರಭುವಿಗೆ ಹೇಳಿ ಯೇಸುವೆ ನನಗೆ ಈ ಥರ ರೋಗ ಇದೆ ನಾನು ಈ ಥರ ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಗಾಯಗಳನ್ನು ಗುಣಪಡಿಸುವ ದೇವರಿಗೆ ಎಲ್ಲವೂ ಗುಣಪಡಿಸಲಿಕ್ಕೆ ಸಾಧ್ಯ ಆತನ ಗಾಯಗಳಿಂದ ನಿಮಗೆ ಸ್ವಸ್ಥತೆ ದೊರಕಿದೆ ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ ವಾಕ್ಯ 12 ಹೇಳುತ್ತೆ ನೀನು ಗುಣ ಹೊಂದುವುದು ಯಾವುದೋ ಗಿಡಮೂಲಿಕೆಯಿಂದಲ್ಲ ಮೆತ್ತಗೆ ಮಾಡುವಂಥ ಮುಲಾಮಿನಿಂದಲ್ಲ ಅದಾಯಿತು ಹೇ ಸರ್ವೇಶ್ವರ ಎಲ್ಲವನ್ನು ಸ್ವಸ್ಥವಾಗಿಸುವ ನಿಮ್ಮ ಒಂದೇ ಒಂದು ಮಾತಿನಿಂದ ಪ್ರಭು ಈ ದಿನ ಮಾತುಗಳನ್ನು ನುಡಿಯುತ್ತಾ ನಿಮಗೆ ಸ್ವಸ್ಥತೆಯನ್ನು ಕೊಡಲಿದ್ದಾರೆ ಆರೋಗ್ಯವನ್ನು ಕೊಡಲಿದ್ದಾರೆ ಸ್ವಸ್ಥತೆ ಆರೋಗ್ಯ ದೇವರು ಕೊಡುವಂತ ವರದಾನ ಪ್ರಿಯರೇ ಆ ಕೊಳದ ಬಳಿ ಕುಳಿತಿರುವಂತ ಆ ವ್ಯಕ್ತಿ ಕೇಳ್ತಾನೆ ಸ್ವಾಮಿ ನನಗೆ ಆ ನೀರು ಉಕ್ಕುತ್ತಾ ಇರಬೇಕಾದ್ರೆ ಯಾರು ಕೊಳಕ್ಕೆ ಇಳಿಸುವವರಿಲ್ಲ ನಿನಗೆ ಗುಣ ಹೊಂದಲು ಮನಸ್ಸಿದೆಯಾ ಪ್ರಭುವಿನ ಮಾತು ಅವನಿಗೆ ಸೌಖ್ಯವನ್ನ ಕೊಡ್ತು ಭಾರತಿಮಾಯನ ಬಳಿ ಬಂದಾಗ ಪ್ರಭು ಕೇಳ್ತಾರೆ ನನ್ನಿಂದ ನಿನಗೆ ಏನಾಗಬೇಕು ಭಾರತಿಮಾಯ ಸ್ವಾಮಿ ನನಗೆ ಕಣ್ಣು ಕಾಣುವಂತೆ ಮಾಡಿ ನಾನು ಹುಟ್ಟು ಕುರುಡ ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಒಂದೇ ಒಂದು ಮಾತು ಆ ರೋಗಿಗೆ ಸೌಖ್ಯ ಸಿಕ್ತು ಕಣ್ಣುಗಳು ಕಣ್ಣಿಗೆ ದೃಷ್ಟಿ ಮತ್ತೆ ಅವನಿಗೆ ದೊರಕಿತು ಪಾರ್ಶ್ವವಾಯು ರೋಗದಲ್ಲಿ ಬಳಲುತ್ತಿರುವಂತಹ ವ್ಯಕ್ತಿ ಪ್ರಭುವಿನ ಮುಂದೆ ಅವರನ್ನು ಕರ್ಕೊಂಡು ಬಂದಾಗ ಮೇಲ್ಛಾವಣಿಯನ್ನು ತೆಗೆದು ಮೇಲ್ಗಡೆಯಿಂದ ಕೆಳಗೆ ಇಳಿಸಿದಾಗ ಪ್ರಭು ಅವನಿಗೆ ಹೇಳಿದ ಎರಡೇ ಮಾತುಗಳು ನಿನ್ನ ಪಾಪವು ಕ್ಷಮಿಸಲಾಗಿವೆ ಹಾಸಿಗೆಯನ್ನು ಎತ್ಕೊಂಡು ಹೋಗು ಪಾಪ ಕ್ಷಮಾಪಣೆ ರೋಗ ಸೌಖ್ಯ ಪ್ರಿಯರೇ ಅದೇ ಮಾತುಗಳನ್ನು ಪ್ರಭು ನಿಮ್ಮೊಂದಿಗೆ ನುಡಿಯಲು ಹೋಗ್ತಾ ಇದ್ದಾರೆ ಹಾಗಾದರೆ ಪ್ರಭುವಿಗೆ ನಿಮ್ಮನ್ನೇ ಸಮರ್ಪಣೆ ಮಾಡುತ್ತಾ ಹೇಗೆ ಪ್ರಾರ್ಥನೆ ಮಾಡಬೇಕಂತ ನಿಮಗೆ ಮನಸ್ಸಾಗ್ತದೆ ಆ ಥರ ಪ್ರಾರ್ಥನೆ ಮಾಡಿ ಮೊಣಕಾಲಾಕಿ ಬೇಡಬೇಕಂತ ಅನಿಸ್ತಾ ಇದೆಯಾ ಮೊಣಕಾಲಾಕಿ ಕೈಗಳನ್ನು ಮೇಲಕ್ಕೆತ್ತಿ ಬೇಡಬೇಕಂತ ಅನಿಸ್ತಾ ಇದೆಯಾ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಬೇಕು ಅಂತ ಮನಸ್ಸಾಗ್ತಾ ಇದೆಯಾ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿ ಗಾಯಗಳ ಗುಣಪಡಿಸು ದೇವ ಎಂಬ ಹಾಡನ್ನು ಹಾಡ್ತಾ ಇರಬೇಕಾದ್ರೆ ನಿಮ್ಮೆಲ್ಲ ಗಾಯಗಳನ್ನು ಪ್ರಭು ಗುಣಪಡಿಸ್ತಾರೆ ಭಯಪಡಬೇಡಿ ಕ್ಷಣ ಕ್ಷಣಗಳಲ್ಲಿ ಮುನ್ನಡೆಸುವ ದೇವರಿರಬೇಕಾದ್ರೆ ಭಯಪಡಬೇಡಿ ಪ್ರಾರ್ಥನೆ ಮಾಡೋಣ
ಗಾಯಗಳ ಗುಣಪಡಿಸೋ ದೇವಾ, ಸಾಂತ್ವನ ನೀಡೋ ದೇವಾ. ಗಾಯಗಳ ಗುಣಪಡಿಸೋ ದೇವಾ, ಸಾಂತ್ವನ ನೀಡೋ ದೇವಾ. ಬಂದಿಹೆನು ನಾ ನಿಮ್ಮ ಸನ್ನಿಧಿಗೆ, ಕರುಣೆಯ ತೋರೆ ಮಗೆ ದೇವಾ. ಕಣ್ಣೀರನ್ನೊರೆಸಿರಿ ದೇವಾ. ಬಂದಿಹೆನು ನಾ ನಿಮ್ಮ ಸನ್ನಿಧಿಗೆ, ಕರುಣೆಯ ತೋರೆ ಮಗೆ ದೇವಾ. ಆರೋಗ್ಯ ನೀಡೆ ನಗೆ ದೇವಾ. ಬಂದಿಹೆನು ನಾ ನಿನ್ನ ಸನ್ನಿಧಿಗೆ, ಕರುಣೆಯ ತೋರೆ ಮಗೆ ದೇವಾ. ಆರೋಗ್ಯ ನೀಡೆ ನಗೆ ದೇವಾ. ಆತ್ಮೀಯರೇ, ಹಾಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಹೃದಯದ ಮೇಲೆ ಎರಡೂ ಕೈಗಳನ್ನು ಇಟ್ಕೊಳ್ಳಿ. ವಿಶೇಷ ಪ್ರಾರ್ಥನೆ, ರೋಗ ಸೌಖ್ಯದ ಪ್ರಾರ್ಥನೆ, ಎಲ್ಲ ಬಂಧನಗಳಿಂದ ವಿಮೋಚನೆ ಕೊಡುವಂಥ ಪ್ರಾರ್ಥನೆ ನಿಮಗಾಗಿ ನಾನು ಪ್ರಾರ್ಥಿಸ್ತೀನಿ. ಧೈರ್ಯ ತಗೊಳ್ಳಿ, ಯೇಸು ಇದ್ದಾರೆ. ಸೋಲಿಗೆ ಸೋಲದೆ ಸೋಲನ್ನು ಸೋಲಿಸುವ ವ್ಯಕ್ತಿಗಳು ನೀವಾಗಬೇಕು. ಪ್ರಭುವಿಗೆ ನಿಮ್ಮನ್ನೇ ಅರ್ಪಿಸಿಕೊಡುತ್ತಾ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನೀವಿರುವ ಜಾಗದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿ. ಪ್ರಭು ಯೇಸುವೇ, ಈ ನಿಮ್ಮ ಮಕ್ಕಳು ಈ ಒಂದು ಗಂಟೆಯ ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ, ನಿಮ್ಮ ಪ್ರೀತಿಯ ಸವಿ ಭೋಜನವನ್ನು ಸವಿದಿದ್ದಾರೆ. ಸೋಲುಗಳಲ್ಲಿ ಸೋಲುತ್ತಿರುವಾಗ ಸೋಲನ್ನು ಸೋಲಿಸುವ ವ್ಯಕ್ತಿಗಳನ್ನಾಗಿ ಮಾಡಿ ಇವರನ್ನು ಪರಿವರ್ತಿಸಿ. ಇವರ ಜೀವನದಲ್ಲಿ ನೋವುಗಳಿರ್ಬೋದು, ದುಃಖಗಳಿರ್ಬೋದು, ಚಿಂತೆಗಳಿರ್ಬೋದು, ಬೇನೆ ಭವಣೆಗಳಿರ್ಬೋದು, ಸೋಲುಗಳೇ ಜೀವನವಾಗಿರ್ಬೋದು, ಕಣ್ಣೀರೇ ಇವರ ಬಾಳಾಗಿರ್ಬೋದು. ಪ್ರಭು ಯೇಸುವೆ, ಈ ದಿನ ಯೂಟ್ಯೂಬ್ ಫೇಸ್ಬುಕ್ ಮುಖಾಂತರ ಲೈವ್ ಮುಖಾಂತರ ನಿಮ್ಮ ಈ ಭಕ್ತಿಯ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಯಾರೆಲ್ಲ ಈ ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ, ಯಾರೆಲ್ಲ ನಿಮ್ಮ ದರ್ಶನವನ್ನು ಪಡೆದಿದ್ದಾರೆ, ಅವರೆಲ್ಲರನ್ನೇ ಕ್ಷಣ ಮುಟ್ಟಿ ಹೆಸುವೆ, ಅಭಿಷೇಕ ಮಾಡಿ, ಸ್ಪರ್ಶಿಸಿ. ನಿಮ್ಮ ಗಾಯಗಳಲ್ಲಿ ಇವರ ಗಾಯಗಳನ್ನು ನಾನು ಇಡ್ತಾ ಇದ್ದೇನೆ ಹೆಸುವೆ, ಗುಣಪಡಿಸಿ. ನಿಮ್ಮ ರಕ್ತದಿಂದ ಇವರನ್ನು ಸಂಪೂರ್ಣವಾಗಿ ತೊಳೆದು ಪರಿಶುದ್ಧಗೊಳಿಸಿ. ಇವರ ದೇಹದಲ್ಲಿರುವಂಥ ಪ್ರತಿಯೊಂದು ಗಾಯಗಳನ್ನು, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿರುವಂಥ ಎಲ್ಲ ನೋವುಗಳನ್ನು, ಗಾಯಗಳನ್ನು ತೆಗೆದುಹಾಕಿ, ಚಿಂತೆಯ ಭಾರವನ್ನು ನೀಗಿಸಿ. ಪ್ರಭುವೇ, ಈ ನಿಮ್ಮ ಮಕ್ಕಳು ಈ ದಿನ ಆರಾಧನೆಯಲ್ಲಿ ಭಾಗವಹಿಸಿರುವಾಗ ಹೊಸ ಸೃಷ್ಟಿಯಾಗಲು, ಕುಟುಂಬದಲ್ಲಿ ಪ್ರೀತಿಯಿಂದ ಜೀವಿಸಲು, ಕುಟುಂಬದಲ್ಲಿ ಪರಸ್ಪರನ ಕ್ಷಮಿಸಲು, ಪರಸ್ಪರನ ಪ್ರೀತಿಸಲು, ಎಲ್ಲರನ್ನ ಪ್ರೀತಿಯಿಂದ ನೋಡಲು ಬೇಕಾದ ವರದಾನ ನೀಡಿಸುವೆ. ಕೊರೋನಾ ಸೋಂಕಿಗೆ ಭಯಪಟ್ಟಿರುವಂಥ ಈ ನಿಮ್ಮ ಮಕ್ಕಳ ಮೇಲೆ ಆಶೀರ್ವಾದ ಇಳಿದು ಬರಲಿ. ಈ ನಿಮ್ಮ ಮಕ್ಕಳಿಗೆ ಯಾವ ವೈರಸ್ಗಳು ಬಾಧಿಸದೇ ಇರುವಂತೆ ಎಲ್ಲ ಬಂಧನಗಳಿಂದ ಇವರನ್ನು ಬಿಡಿಸಿ ಯೇಸುವೆ. ಮನೆಯಲ್ಲಿರುವ ಬೇರೆ ಯಾರಾದರೂ ಇವರ ಮೇಲೆ ಮಾಟ ಮಂತ್ರ ಮಾಡಿದ್ದೇ ಆಗಿದರೆ ನಿಮ್ಮ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾ ಇದ್ದೀನಿ. ಈ ದಿನ ಆರಾಧನೆ ಸಮಯದಲ್ಲಿ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಿರೋ ಎಷ್ಟೋ ಜನರಿದ್ದಾರೆ, ಅವರೆಲ್ಲರನ್ನ ಆಶೀರ್ವಾದ ಮಾಡು ಯೇಸುವೆ. ಈ ದಿನ ಎಷ್ಟೋ ದಂಪತಿಗಳು ತನ್ನ ಕುಟುಂಬದಲ್ಲಿ, ವಿವಾಹ ಜೀವನದಲ್ಲಿ ಮಕ್ಕಳ ವರದಾನಕ್ಕಾಗಿ ಬೇಡ್ತಾ ಇದ್ದಾರೆ, ಅವರಿಗೆ ಮಕ್ಕಳ ವರದಾನವನ್ನು ದಯಪಾಲಿಸಿರಿ. ಪ್ರಭು ಯೇಸುವೆ, ಈ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ಯೇಸುವೆ. ಈ ನಿಮ್ಮ ಮಕ್ಕಳು ನಿಮಗೆ ಒಂದು ಸಾಕ್ಷಿಯಾಗುವಂತೆ ಇವರ ನೂತನ ಜೀವನದೆಡೆಗೆ ನಡೆಸಿರಿ. ನಿಮ್ಮ ನಾಮದ ಶಕ್ತಿಯಿಂದ ಪ್ರತಿಯೊಬ್ಬರಿಗೆ ಅವರವರ ಪ್ರಾರ್ಥನೆಗಳಿಗೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರನ್ನು ಆಶೀರ್ವದಿಸಿ ಅವರನ್ನು ಮುನ್ನಡೆಸಿರಿ ಯೇಸುವೆ. ಎಷ್ಟೋ ಜನರು ಈ ದಿನ ಬೇರೆ ಬೇರೆ ದೇಶಗಳಲ್ಲಿದ್ದವರು ಕೊರೋನಾ ಸೋಂಕಿನಿಂದಾಗಿ, ಲಾಕ್ಡೌನ್ನಿಂದಾಗಿ ಕೆಲಸವನ್ನು ಕಳೆದುಕೊಂಡು ಮನೆಗೂ ದೇಶಕ್ಕೂ ಬರಲಾಗದೆ ಕಷ್ಟಪಡ್ತಾ ಇದ್ದಾರೆ. ಈ ಆರಾಧನೆಯಲ್ಲಿ ಅವರು ಭಾಗವಹಿಸಿದ್ದೇ ಆದರೆ ಅವರನ್ನು ಸ್ಪರ್ಶಿಸಿ ಯೇಸುವೆ, ಗುಣಪಡಿಸಿ ಯೇಸುವೆ. ನಿಮ್ಮ ನಾಮದ ಶಕ್ತಿಯಿಂದ ಅವರನ್ನು ಮುಟ್ಟಿ ಕ್ಷಣದಲ್ಲಿಯೇ ಅವರಿಗೆ ನಿಮ್ಮ ಅಭಿಷೇಕ ಇಳಿದು ಬರುವಂತಾಗಲಿ. ಆಮೇನ್. ದೇವಾ, ನೀನೊಮ್ಮೆ ನುಡಿದರೆ ಸಾಕು. ದೇವಾ, ನೀನೊಮ್ಮೆ ನುಡಿದರೆ, ಮುಟ್ಟಿದರೆ ಸಾಕು. ರೋಗ ಸೌಖ್ಯ, ಸಮಾಧಾನ ಅನುಭವಿಸಿ ಪ್ರಭು ಕೊಡುವಂತ ರೋಗ ಸೌಖ್ಯವನ್ನು. ದೇವಾ, ನೀನೊಮ್ಮೆ ಮುಟ್ಟಿದರೆ ಸಾಕು,
ನನ್ನ ರೋಗವೆಲ್ಲ ಸೌಖ್ಯವು ದೇವಾನಿ ನೊಮ್ಮೆ ಮುಟ್ಟಿದರೆ ಸಾಕು ನನ್ನ ರೋಗವೆಲ್ಲ ಸೌಖ್ಯವು ದೇವಾನಿ ನೊಮ್ಮೆ ನುಡಿದರೆ ಸಾಕು ನನ್ನ ದುಃಖವೆಲ್ಲ ಮಾಯವು ಯೇಸುವೇ ನೀ ಸರ್ವಶಕ್ತನು ಯೇಸುವೇ ನೀ ಸರ್ವಶಕ್ತನು ದೇವಾನಿ ನೊಮ್ಮೆ ಮುಟ್ಟಿದರೆ ಸಾಕು ನನ್ನ ರೋಗವೆಲ್ಲ ಸೌಖ್ಯವು ದೇವಾನಿ ನೊಮ್ಮೆ ನುಡಿದರೆ ಸಾಕು ನನ್ನ ದುಃಖವೆಲ್ಲ ಮಾಯವು ಯೇಸುವೇ ನೀ ಸರ್ವಶಕ್ತನು ಯೇಸುವೇ ನೀ ಸರ್ವಶಕ್ತನು ದೇವಾನಿ ನೊಮ್ಮೆ ನೋಡಿದರೆ ಸಾಕು ಮನದಲ್ಲಿ ಆನಂದ ಉಲ್ಲಾಸವು ದೇವಾನಿ ನೊಮ್ಮೆ ನೋಡಿದರೆ ಸಾಕು ಮನದಲ್ಲಿ ಆನಂದ ಉಲ್ಲಾಸವು ದೇವಾನಿನ ವಾಕ್ಯ ಧ್ಯಾನಿಸಲು ನನಗೆ ಬಾಳಿಗೆ ದಾರಿ ದೀಪವು ಯೇಸುವೆ ನೀ ಸರ್ವ ಶಕ್ತನು ದೇವಾನಿನ ವಾಕ್ಯ ಧ್ಯಾನಿಸಲು ನನಗೆ ಬಾಳಿಗೆ ದಾರಿ ದೀಪವು ಯೇಸುವೆ ನೀ ಸರ್ವ ಶಕ್ತನು ದೇವಾನಿ ನೊಮ್ಮೆ ಮುಟ್ಟಿದರೆ ಸಾಕು ನನ್ನ ರೋಗವೆಲ್ಲ ಸೌಖ್ಯವು ದೇವಾನಿ ನೊಮ್ಮೆ ನುಡಿದರೆ ಸಾಕು ನನ್ನ ದುಃಖವೆಲ್ಲ ಮಾಯವು ಯೇಸುವೆ ನೀ ಸರ್ವ ಶಕ್ತನು ಯೇಸುವೆ ನೀ ಸರ್ವ ಶಕ್ತನು ಪ್ರಭು ನಮ್ಮನ್ನ ಆಶೀರ್ವದಿಸುವ ಕ್ಷಣಗಳಿದೆ ಆತ್ಮೀಯರೇ ಒಂದು ಗಂಟೆಯನ್ನು ನಾವು ಪ್ರಭುವನ್ನು ಆರಾಧಿಸುತ್ತಾ ಅವರೊಂದಿಗೆ ಮಾತನಾಡುತ್ತಾ ಅವರಿಗೆ ನಮ್ಮ ದುಃಖ ಚಿಂತೆ ನೋವು ಎಲ್ಲವನ್ನು ಅರ್ಪಿಸಿಕೊಡುತ್ತಾ ಪ್ರಾರ್ಥನೆ ಮಾಡಿದ್ದೀವಿ ನಿಮ್ಮಲ್ಲಿ ತುಂಬ ಜನರಿಗೆ ಈ ಆರಾಧನೆಯ ಫಲ ದೊರಕಿದೆ ಆತ್ಮೀಯರೇ ನೀವೇನೆಲ್ಲ ಬೇಡ್ತಾ ಇದ್ದೀರಾ ಅದು ಪ್ರಭುವಿಗೆ ತಲುಪಿದೆ ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಿಮ್ಮ ದೇವರು ನಿಮ್ಮ ಆಶೀರ್ವಾದಗಳನ್ನ ಲೆಕ್ಕ ಹಾಕ್ತಾ ಬನ್ನಿ ನೋವುಗಳನ್ನೆಲ್ಲ ಪ್ರತಿದಿನ ಪ್ರಭುವಿಗೆ ನಿಮ್ಮನ್ನು ಅರ್ಪಿಸಿಕೊಡುತ್ತಾ ಆ ದಿನವನ್ನು ಅರ್ಪಿಸಿಕೊಡುತ್ತಾ ದಿನವನ್ನು ಆರಂಭ ಮಾಡಿ ಆತ್ಮೀಯರು ನಿಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದರೆ ಪವಾರಗಳನ್ನು ಮಾಡಲಿಕ್ಕೆ ನಮ್ಮ ದೇವರಿದ್ದಾರೆ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿ ನಿಧಾನವಾಗಿ ನೀವಿರುವ ಜಾಗದಲ್ಲಿಯೇ ಮೊಣಕಾಲಾಕ್ಲಿಕ್ಕೆ ಯಾರಿಗೆಲ್ಲ ಸಾಧ್ಯ ಇದೆ ಅವರೆಲ್ಲ ಮೊಣಕಾಲಾಕಿ ಎಂಥ ದಿವ್ಯ ಸಂಸ್ಕಾರ ಇದು ಪ್ರಭುವನ್ನು ದರ್ಶಿಸುವಂಥ ಸಂಸ್ಕಾರ ಪ್ರಭುವಿನ ಮುಖ ದರ್ಶನವನ್ನು ಪಡೆಯುವಂಥ ಸಂಸ್ಕಾರ ಅವರನ್ನು ಭೇಟಿ ಮಾಡುವಂಥ ಸಂಸ್ಕಾರ ಅವರೊಂದಿಗೆ ಮಾತನಾಡುವಂಥ ಸಂಸ್ಕಾರ
ಬಾಗಿ ವಂದಿಸೋಣ, ನಮ್ಮನ್ನೇ ಅರ್ಪಿಸುತ್ತಾ ಆರಾಧಿಸೋಣ, ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತು ನಿಂತಿದೆ, ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ, ಪಿತನಿಗೂ ಸುತನಿಗೂ ಈಗ್ವರಿಂತೋರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ, ಪಿತನಿಗೂ ಸುತನಿಗೂ ಈಗ್ವರಿಂತೋರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರ ವಿಶೇಷ ಆಶೀರ್ವಾದ ನಾವು ಸ್ವೀಕರಿಸುತ್ತಿರುವಾಗ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮೆಲ್ಲರನ್ನ ಈ ಆರಾಧನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನ ಪ್ರಭು ಆಶೀರ್ವದಿಸುವಂತಹ ವಿಶೇಷಗಳಿಗೆ ಇದು. ಬನ್ನಿ, ಭಾಗ್ಯ ವಂದಿಸುತ್ತಾ ಪ್ರಭುವನ್ನು ನಮ್ಮ ಮಧ್ಯೆ, ನಮ್ಮ ಕುಟುಂಬಕ್ಕೆ ಆಹ್ವಾನಿಸುತ್ತಾ ಆಶೀರ್ವಾದವನ್ನು ಪಡೆಯೋಣ. ಬಾ ಎನ್ನಾತ್ಮಕ್ಕೆ ಬಾ,
स्तोत्र देवा येसु देवा स्तोत्र देवा स्तोत्र देवा स्तोत्र देवा येसु देवा नन्न वरेगे कायद वरे स्तोत्र देवा इन्नु मुंदे कायुव वरे स्तोत्र देवा ನನ್ನೆ ವರೆಗೆ ಕಾಯ್ದವರೇ ಸ್ತೋತ್ರ ದೇವಾ ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು 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 ದೇವಾ ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು 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 ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ
ಸ್ತೋತ್ರ ದೇವಾ ಯೇಸು ದೇವಾ ಪುತ್ರರೊಡಗೂಡಿ ಹರಸೆಮ್ಮನುತಾಯಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಆತ್ಮೀಯರೇ ಯುವ ಮಿತ್ರ ಯುವಜನ ಆಯೋಗದ ವತಿಯಿಂದ ಎರಡು ಸ್ಪರ್ಧೆಗಳನ್ನು ಆನ್ಲೈನ್ದಲ್ಲಿ ನಡೆಸಿದ್ವಿ ಅದರ ಬಹುಮಾನಗಳನ್ನು ಹಾಗೂ ಅದರ ಫಲಿತಾಂಶವನ್ನು ಈಗ ಪ್ರಕಟಿಸಿದ್ದೇವೆ ಭಾಗವಹಿಸಿದವರು ದಯಮಾಡಿ ಯುವ ಮಿತ್ರ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ